ರಾಜ್ಯದಲ್ಲಿ ಕ್ಯಾಸಿನೋ ತರುವ ವಿಚಾರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಈ ಬಗ್ಗೆ ಬಸವ ಕಲ್ಯಾಣದಲ್ಲಿ ಮಾತನಾಡಿರುವ ಅವರು, ಟೂರಿಸಂ ಅಭಿವೃದ್ಧಿ ಮಾಡೋದಕ್ಕೆ ಕ್ಯಾಸಿನೋ ತರ್ತೀವಿ ಅಂದರೆ ಜೂಜಿಗೆ ಬೆಂಬಲ ಕೊಟ್ಟ ಹಾಗೆ, ಸರ್ಕಾರ ಜೂಜಿನ ಪರವಾಗಿ ಇದ್ದಾಗ ಆಗುತ್ತೆ ಅಂತ ವಾಗ್ದಾಳಿ ನಡೆಸಿದರು. ಅಲ್ಲದೆ ಸಿಟಿ ರವಿ ಆಗಾಗ ಕ್ಯಾಸಿನೋ ಆಡ್ತಿರಬೇಕು ಅಂತ ವ್ಯಂಗ್ಯವಾಡಿದ್ದಾರೆ. ಅನ್ನೋದು ಒಂದು ಜೂಜು, ಕ್ಯಾಸಿನೋ ಅನ್ನೋದಿದೆಯಲ್ಲ ಅದು ಒಂದು ಜೂಜು. ಅನೇಕ ವಿದೇಶಗಳಲ್ಲಿ ಕ್ಯಾಸಿನೋ ನಡೀತದೆ, ಶ್ರೀಲಂಕಾದಲ್ಲಿ ನಡೀತದೆ, ಮಲೇಷ್ಯಾದಲ್ಲಿ ನಡೀತದೆ, ಹಿಂಗೆ ಅನೇಕ ಕಡೆಗಳಲ್ಲಿ ಕ್ಯಾಸಿನೋ ನಡೀತದೆ, ಬೇಕಾದಷ್ಟು ರಾಷ್ಟ್ರಗಳಲ್ಲಿ ನಡೀತಾ ಇದೆ. ಆ ಕ್ಯಾಸಿನೋನ ಇವರು ನಾವು ತಕ್ಕೊತೀವಿ ಅಂತಂದರೆ, ಟೂರಿಸಂ ಅಭಿವೃದ್ಧಿ ಮಾಡಲಿಕ್ಕೆ ಕ್ಯಾಸಿನೋ ಮಾಡ್ತೀವಿ ಅಂದರೆ ಜೂಜಿಗೆ ಬಹಿರಂಗವಾಗಿ ಪರವಾನಗಿ ಕೊಟ್ಟಾಗ ಆಗ್ತದೆ. ಈ ಸರ್ಕಾರ ಜೂಜಿನ ಪರವಾಗಿದ್ದಾಗ ಆಗ್ತದೆ. ಸೊ ಪಾಪ ಕ್ಯಾಸಿನೋ ಆಡ್ತಾ ಇರಬೇಕು ಅನ್ನೋ ಕಾಣಿಸುತ್ತೆ ಅವರು. ಐ ಡೋಂಟ್ ನೋ ಆಡಿದಾರೇನೋ ಗೊತ್ತಿಲ್ಲ ನನಗೆ. ಅವರು ಈ ಥರ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಕಾರಣ ಏನು? ಟೂರಿಸಂ ಅಭಿವೃದ್ಧಿ ಮಾಡೋದಲ್ಲ. ಕ್ಯಾಸಿನೋ ಅನ್ನೋದು ಒಂದು ಜೂಜು, ಕ್ಯಾಸಿನೋ ಅನ್ನೋದಿದೆಯಲ್ಲ ಅದು ಒಂದು ಜೂಜು. ಅನೇಕ ವಿದೇಶಗಳಲ್ಲಿ ಕ್ಯಾಸಿನೋ ನಡೀತದೆ, ಶ್ರೀಲಂಕಾದಲ್ಲಿ ನಡೀತದೆ, ಮಲೇಷ್ಯಾದಲ್ಲಿ ನಡೀತದೆ, ಹಿಂಗೆ ಅನೇಕ ಕಡೆಗಳಲ್ಲಿ ಕ್ಯಾಸಿನೋ ನಡೀತದೆ, ಬೇಕಾದಷ್ಟು ರಾಷ್ಟ್ರಗಳಲ್ಲಿ ನಡೀತಾ ಇದೆ. ಆ ಕ್ಯಾಸಿನೋನ ಇವರು ನಾವು ತಕ್ಕೊತೀವಿ ಅಂತಂದರೆ, ಟೂರಿಸಂ ಅಭಿವೃದ್ಧಿ ಮಾಡಲಿಕ್ಕೆ ಕ್ಯಾಸಿನೋ ಮಾಡ್ತೀವಿ ಅಂದರೆ ಜೂಜಿಗೆ ಬಹಿರಂಗವಾಗಿ ಪರವಾನಗಿ ಕೊಟ್ಟಾಗ ಆಗ್ತದೆ. ಈ ಸರ್ಕಾರ ಜೂಜಿನ ಪರವಾಗಿದ್ದಾಗ ಆಗ್ತದೆ. ಸೊ ಪಾಪ ಕ್ಯಾಸಿನೋ ಆಡ್ತಾ ಇರಬೇಕು ಅನ್ನೋ ಕಾಣಿಸುತ್ತೆ ಅವರು. ಐ ಡೋಂಟ್ ನೋ ಆಡಿದಾರೇನೋ ಗೊತ್ತಿಲ್ಲ ನನಗೆ. ಅವರು ಈ ಥರ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಕಾರಣ ಏನು? ಟೂರಿಸಂ ಅಭಿವೃದ್ಧಿ ಮಾಡೋದಲ್ಲ, ಜೂಜಾಡ್ಸೋಕ್ಕೆ.